ಸಮಾಂತರ ಶ್ರೇಣಿಯಲ್ಲಿ ಹೆಚ್ಚಾನ್ ಹೆಚ್ಚು ರೀತಿಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಒಂದು ಏನಪ್ಪ ಅಂದರೆ ಈ ಒಂದು ಮಾದರಿಯಲ್ಲಿ ಕೇಳ್ತಾ ಇದ್ದಾನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು ಎನ್ ಸಮಾನ ಆಗಿದೆ ಎಕ್ಸ್ ಎನ್ ಪ್ಲಸ್ ವಾಯ್ ರೂಪದಲ್ಲಿ ಇದ್ದಾಗ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕಂಡುಹಿಡಿಯಿರಿ ಅಂತ ಭಾಳ ಸಲ ಕೇಳಿದ್ದಾನೆ ಈ ಪ್ರಶ್ನೆ ಇದನ್ನು ಯಾವ ರೀತಿ ನಾವು ಶಾರ್ಟ್ಕಟ್ಟಾಗಿ ಒಂದು ಟೆಕ್ನಿಕ್ದಲ್ಲಿ ಬಿಡಿಸ್ಬೋದು ಎಂಬುದು ನೋಡೋಣ ಈ ರೂಪದಲ್ಲಿದ್ದಾಗ ಎ ಎನ್ ಇಸ್ ಈಕ್ವಲ್ ಟು ಎಕ್ಸ್ ಎನ್ ಪ್ಲಸ್ ವಾಯ್ ರೂಪದಲ್ಲಿ ಇದ್ದಾಗ ನಾವು ಏನು ಮಾಡಬೇಕು ನೋಡಿರಿ ಮೊದಲನೇ ಪದ ಏನಿರ್ತದ ಎನ್ನನ್ನು ಬಿಟ್ಟು ಈ ಎಕ್ಸ್ ಮತ್ತು ವಾಯ್ಗಳ ಮೊತ್ತ ಮಾಡಿದ್ರೆ ಸಾಕು ನಮಗೇನು ಬರ್ತದೆ ಇಲ್ಲಿ ಮೊದಲನೇ ಪದ ಬರ್ತದೆ ಡಿ ಸಾಮಾನ್ಯ ವ್ಯತ್ಯಾಸ ಏನು ಯಾವ ರೀತಿ ಬರ್ತದ್ರೆ ಆ ಎನ್ ಏನಿರ್ತದೆ ನೋಡಿರಿ ಆ ಎನ್ನದ ಸಹಗುಣಕನ ಏನಾಗಿರ್ತದೆ ಡಿ ಆಗಿರ್ತದ ಅದು ಒಂದು ಉದಾಹರಣೆ ಮೂಲಕ ನೀವು ತೋರಿಸ್ತೀನಿ ನೋಡಿ ಉದಾಹರಣೆ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು ಏನಾಗಿರಲಿ ಎ ಎನ್ ಸಮಾನ ಆಗಿದೆ ಏನಪ್ಪ ಅಂದ್ರೆ ಟೂ ಎನ್ ಪ್ಲಸ್ ಒಂದದ ಅಂತ ತಿಳ್ಕೊರಿ ಆದಾಗ ನಮಗೇನು ಬೇಕಾಗಿರೋಲ್ಲಿ ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಬೇಕದ ಹೆಂಗೆ ಮಾಡಬೇಕು ಏನು ಮಾಡ್ತೇವೆ ಎ ಒನ್ ಎ ಟು ಕಂಡು ಹಿಡಿದು ಡಿ ಆಗಿದೆ ಎ ಟು ಮೈನಸ್ ಎ ಒನ್ ಮಾಡ್ತೇವೆ ಅಷ್ಟು ಎಂದಿ ಪ್ರೊಸೆಸ್ ಬೇಡ ಸರಳವಾಗಿದೆ ಇಲ್ಲಿ ಮೊದಲನೇ ಪದ ಬೇಕು ಇವೆರಡು ಕೂಡಿಸ್ಬೇಡ್ರಿ ಅಂದರೆ ಟೂ ಪ್ಲಸ್ ಒನ್ ಎಷ್ಟಾಯ್ತು ತ್ರೀ ಮೊದಲನೇ ಪದ ಬಂತು ಡಿ ಬೇಕಾಗಿ ಅದ ಎ ಟು ಮೈನಸ್ ಎ ವನ್ ಬೇಕಾಗಿಲ್ಲ ನಮಗೂ ಈ ಎನ್ನಿಂದ ಇರ್ತದೆ ನೋಡಿರಿ ಇದು ಸಹಗುಣಕ್ಕನೇ ಡಿ ಆಗಿರ್ತದೆ ಎನ್ನ ಸಹಗುಣಕನದಲ್ಲಿ ಎರಡದ ಅಂದರೆ ಸಾಮಾನ್ಯ ವ್ಯತ್ಯಾಸ ಏನು ಬಂತು ಡಿ ಎಷ್ಟು ಸರಳ ಅದಲ್ಲ ಈಗ ಇನ್ನೊಂದು ಎಕ್ಸಾಂಪಲ್ ಬೇಕಾಯ್ತು ನಿಮಗೆ ಫಾರ್ ಎಕ್ಸಾಂಪಲ್ ಎರಡನೇ ಪದವು ಏನು ಸಮಾನ ಆಗಿದೆ ಸಪೋಸ್ ಏಳು ಮೈನಸ್ ನಾಲ್ಕು ಎನ್ ಅದ ಅಂತ ತಿಳ್ಕೋರು ಆದಾಗ ಎ ಮತ್ತು ಡಿ ಯಾವ ರೀತಿ ನಾವಿಲ್ಲಿ ಕಂಡುಹಿಡಬೇಕು ಮೊದಲನೇ ಪದ ಎ ಅಂದರೆ ಏನು ಹೇಳಿದ್ನ ಈ ಎರಡೂ ಸಂಖ್ಯೆಗಳ ಮೊತ್ತ ಅಂತ ಹೇಳಿದ ಅಂದರೆ ಏಳು ಪ್ಲಸ್ ಆಫ್ ಮೈನಸ್ ನಾಲ್ಕು ಅಂದರೆ ಏಳು ಪ್ಲಸ್ ಮೈನಸ್ ಮೈನಸ್ ಏಳು ನಾಲ್ಕು ಹೋದರೆ ಎಷ್ಟು ರೀ ಮೂರು ಇಲ್ಲಿ ಯಾಕೆ ಪ್ಲಸ್ ಮಾಡಿದೆ ಪ್ಲಸ್ ಚಿಹ್ನೆ ಪ್ಲಸ್ ಮಾಡಿದೆವು ಇಲ್ಲಿ ಮೈನಸ್ ಚಿಹ್ನೆ ಅದಕ್ಕೆ ಮೈನಸ್ ಮಾಡಿದೆವು ಇದು ಮೊದಲನೇ ಪದ ಬಂತು ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ ಡಿ ಎನ್ ಅನ್ನ ಸಹ ಗುಣಕ ಏನದ ರೀ ನಾಲ್ಕಿಲ್ಲ ಮೈನಸ್ ನಾಲ್ಕಿದೆ ಮೈನಸ್ ನಾಲ್ಕು ಈ ರೀತಿ ಏನಪ್ಪ ಅಂದ್ರೆ ನಾವು ಈ ಒಂದು ಮಾದರಿಯಲ್ಲಿ ಕೊಟ್ಟಾಗ ನೇರವಾಗಿ ನಾವು ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದಲನೇ ಪದವನ್ನು ಕಂಡು ಹಿಡಿಯಬಹುದಾಗಿದೆ ಟ್ರೈ ಮಾಡಿ ನೆಕ್ಸ್ಟ್ ಕೆಲವೊಂದು ಲೆಕ್ಕಗಳು ನೀವು ಹಾಕೊಂಡು ಮಾಡ್ಬೋದು